ಯಾರಿಗೆ ಯಾರುಂಟು ವರಟಾಲ ಸಾಫ್ಟ್ ಪ್ರಶಾಂತ್. ಐ ಲವ್ ಯು ಚಿತ್ರದ ಮೂಲಕ ಮಾಸ್ ಲುಕ್ ನಲ್ಲಿ ಹೀರೋ ಆಗಿ ಎಂಟ್ರಿ ಕೊಟ್ಟಿದ್ದವರು ಪ್ರಶಾಂತ್. ಆ ನಂತರದಲ್ಲಿ ವರಟ ಪ್ರಶಾಂತ್ ಎಂದೇ ಹೆಸರಾದ ಅವರು ನಟಿಸಿದ್ದೆಲ್ಲ ಮಾಸ್ ಪಾತ್ರಗಳಲ್ಲಿಯೇ. ನಿಜವಾದ ಕಲಾವಿದನಿಗೆ ಒಂದೇ ವೆರೈಟಿಯ ಪಾತ್ರಗಳು ಅದೆಷ್ಟೇ ಆಕರ್ಷಕವಾಗಿ ಕಂಡರೂ ಏಕತಾನತೆ ಹುಟ್ಟಿಸಿಬಿಡುತ್ತೆ. ಪ್ರಶಾಂತ್ ಹೇಳಿ ಕೇಳಿ ರಂಗಭೂಮಿಯಲ್ಲೇ ನಟನಾಗಿ ರೂಪುಗೊಂಡವರು. ಸೂಕ್ಷ್ಮತೆಯನ್ನ ತುಸು ಹೆಚ್ಚೆ ಧರಿಸಿಕೊಂಡಿರುವ ಅವರು ಅಂಥದ್ದೊಂದು ಏಕತಾನತೆಗೀಡಾಗಿ ಬದಲಾವಣೆ ಬಯಸಿ ಬಹುಕಾಲವಾಗಿದೆ. ಅದಕ್ಕೆ ಪೂರಕವಾಗಿ ಸಿಕ್ಕಿದ್ದು ಕಿರಣ್ ಗೋವಿ ನಿರ್ದೇಶನದ ಯಾರಿಗೆ ಯಾರುಂಟು ಚಿತ್ರ. ಕ್ಲಾಸ್ ಲುಕ್ ನ ಏಕಾಏಕಿ ಮಾಸ್ ಆಗಿ ಬದಲಾಯಿಸೋದು, ಮಾಸ್ ಇಮೇಜ್ ನ ಕ್ಲಾಸ್ ಗೆ ರೂಪಾಂತರಿಸೋದು ನಿಜಕ್ಕೂ ರಿಸ್ಕಿನ ಕೆಲಸ. ಅಂತದೊಂದು ಸವಾಲನ್ನ ತಾವಾಗಿಯೇ ಸ್ವೀಕರಿಸಿದವರು ಈ ಚಿತ್ರದ ನಿರ್ದೇಶಕ ಕಿರಣ್ ಗೋವಿ. ಪ್ರಶಾಂತ್ ಮತ್ತು ಕಿರಣ್ ಗೋವಿಯವರದ್ದು ಬಹು ವರ್ಷಗಳ ಗೆಳೆತನ. ಒಂದು ಬದಲಾವಣೆಗಾಗಿ ಹಂಬಲಿಸುತ್ತಿದ್ದ ಪ್ರಶಾಂತ್ ಮತ್ತು ಮೂರು ವರ್ಷಗಳ ತಪನೆಯೊಂದಕ್ಕೆ ಅಂತಿಮ ರೂಪ ನೀಡಲು ಸಜ್ಜಾಗಿದ್ದ ಕಿರಣ್ ಗೋವಿ. ಇವರಿಬ್ಬರ ಮುಖಾಮುಖಿಯಾದ ಪರಿಣಾಮವಾಗಿಯೇ ಜನ್ಮ ತಳೆದಿದ್ದು ಯಾರಿಗೆ ಯಾರುಂಟು ಚಿತ್ರ. ಒರಟೊರಟು ಪಾತ್ರಗಳಲ್ಲಿಯೇ ನಟಿಸಿದ್ದ ಪ್ರಶಾಂತ್ ಪಾಲಿಗೆ ಈ ಚಿತ್ರ ಸಾಫ್ಟ್ ಕ್ಯಾರೆಕ್ಟರ್ ಆರಂಭದಲ್ಲಿಯೇ ಸವಾಲಾಗಿತ್ತಂತೆ. ಇದಕ್ಕೆ ಬೇಕಾದ ಹೋಮ್ವರ್ಕ್ ಮಾಡಿಕೊಂಡು ಬಣ್ಣ ಹಚ್ಚಿದವರಿಗೀಗ ನಿರ್ದೇಶಕರ ಕಲ್ಪನೆಯಂತೆಯೇ ಆ ಪಾತ್ರಕ್ಕೆ ಜೀವ ತುಂಬಿದ ತೃಪ್ತಿ ಇದೆ. ಈ ಪಾತ್ರ ನಗಿಸೋ ಶೇಡನ್ನ ಹೊಂದಿರೋದ್ರಿಂದ ಪ್ರತಿ ಸೀನು ಪ್ರಶಾಂತ್ ಪಾಲಿಗೆ ಸವಾಲಿನಿದ್ದಾಗಿತ್ತು. ಆದ್ರೆ ಕಿರಣ್ ಗೋವಿಯವರ ಸಹಕಾರ ಎಲ್ಲವನ್ನ ಸಲೀಸಾಗಿಸಿದಂತೆ. ಯಾರಿಗೆ ಯಾರುಂಟು ಚಿತ್ರದಲ್ಲಿ ತಾವು ಒರಟ ಇಮೇಜ್ ಅನ್ನ ಸುಳ್ಳು ಮಾಡುವಂತಹ ಮುಗ್ಧನಾಗಿ ನಟಿಸಿದ್ದೇನೆಂದು ಪ್ರಶಾಂತ್ ಮಾತು. ಅದು ಹೊಡಿಬಡಿ ಸೀನುಗಳಿಂದ ಸಂಪೂರ್ಣವಾಗಿ ಮುಕ್ತವಾದ ಪಾತ್ರ. ಪ್ರೀತಿಯಿಂದ ಜಗತ್ತನ್ನೇ ಗೆಲ್ಲಬಹುದೆಂಬುದು ಅದರ ಸೂತ್ರ. ಮೂವರು ನಾಯಕಿಯರು ಮೂರು ಥರದ ಕಾಲದ ಜೊತೆ ಪಯಣಿಸುವ ವಿಶಿಷ್ಟವಾದ ಪಾತ್ರಕ್ಕೆ ಪ್ರಶಾಂತ್ ಜೀವ ತುಂಬಿದ್ದಾರೆ. ಇದೊಂದು ಅಪ್ಪಟ ಪ್ರೇಮ ಕಾವ್ಯ. ಈಗ ಹಿಟ್ಟಾಗಿರುವ ಹಾಡುಗಳೇ ಆ ಹೊಳಪನ್ನು ನೀಡಿವೆ. ಒರಟನ ಹೊಸ ಗೆಟಪ್, ವರ್ಷಾಂತರಗಳ ಕಾಲ ಬಯಸಿ ಒಲಿಸಿಕೊಂಡಿರುವ ಬದಲಾವಣೆ ಪ್ರೇಕ್ಷಕರಿಗೆ ಇಷ್ಟವಾಗೋದ್ರಲ್ಲಿ ಸಂದೇಹವೇನಿಲ್ಲ.